ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಹಬ್ಬಕ್ಕೋಸ್ಕರ ಅಕ್ಕಿ ಕಡಲೆಬೇಳೆ ಪಾಯಸ ಅದಕ್ಕೆ ನಾನು ಒಂದು ಕುಕ್ಕರ್ಗೆ ಒಂದು ಕಪ್ನಷ್ಟು ಅಕ್ಕಿ ಹಾಕ್ಕೊಂಡು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋ ತನಕ ಇದನ್ನು ಹುರ್ಕೋತಾ ಇದ್ದೀನಿ ನೀವು ನಾರ್ಮಲ್ ಅಕ್ಕಿನ ತಗೋಬೇಕು ಇದಕ್ಕೆ ಯಾವುದು ಊಟಕ್ಕೆ ಬಳಸ್ತೀರಾ ಅದನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಮೂರು ನಾಲ್ಕು ನಿಮಿಷ ಆಗಿದೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಇದನ್ನು ತೊಳ್ಕೊಂಬಿಡೋಣ ಒಂದು ಎರಡು ಮೂರು ಸಲ ತೊಳ್ಕೊಂಡಿದ್ದ ನಂತರ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಇದನ್ನು ಹಾಗೆ ನೆನೆಯೋಕ್ಕೆ ಬಿಟ್ಟಿದ್ದು ಆಮೇಲೆ ನೀವು ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ನಿಮಗೆ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ಈಗ ಮೇಲೆ ಮೂರು ವಿಷಲ್ಲು ಮೆತ್ತಗೆ ಬೇಯಿಸ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಈಗ ಇದನ್ನು ಕರಗಿಸ್ಕೊಂಬಿಡೋಣ ಇದೆಲ್ಲ ಒಂದು ತಯಾರಿ ಅಲ್ಲಿ ಬೇಯೋ ಅಷ್ಟೊತ್ತಿಗೆ ಇದೆಲ್ಲ ನಾವು ಒಂದು ತಯಾರಿನ ಮಾಡ್ಕೋಬೋದು ಈಗ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ ಇದೇ ರೀತಿ ನಾನು ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಕರೆದು ಇಟ್ಕೋಬೋದು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಒಂದು ಸ್ವಲ್ಪ ಲವಂಗ ಹಾಕೋತಾ ಇದ್ದೀನಿ ನಿಮಗೆ ಲವಂಗದ ಪರಿಮಳ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಗೋಡಂಬಿ ಆಗಿದೆ ಇದಕ್ಕೆ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ ಅದು ಚೆನ್ನಾಗಿ ದಪ್ಪಗಾದ ನಂತರ ಒಂದು ನಾಲ್ಕೈದು ಲವಂಗ ಹಾಕ್ಕೊಂಡ್ರೆ ಸಾಕು ಈಗ ಎಲ್ಲ ಆಗಿದೆ ತುಪ್ಪದಲ್ಲಿ ಹುರ್ಕೊಂಡಿದ್ದಾದ ನಂತರ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ಬಿಡೋಣ ಅಷ್ಟೊತ್ತಿಗೆ ನಮ್ಮ ಅಕ್ಕಿ ಮತ್ತು ಬೇಳೆ ಕೂಡ ಬೆಂದಿರುತ್ತೆ ಈಗ ನಾವು ಕರ್ಸ್ಕೊಂಡಿದ್ವಲ್ಲ ಬೆಲ್ಲನ ಅದನ್ನು ಇದ್ದೀನಿ ಒಂದು ಪಾತ್ರೆಗೆ ಈ ಬೆಲ್ಲದ ನೀರಿಗೆ ನಾವು ಬೇಯಿಸ್ಕೊಂಡಿರೋ ಅಕ್ಕಿ ಮತ್ತು ಬೇಳೆನ ಹಾಕ್ಕೋಬೇಕು ನೀವು ಬೇಳೆನ ಬೇರೆಯಾಗಿ ಕೂಡ ಬೇಯಿಸ್ಕೋಬೋದು ಅಕ್ಕಿ ಮತ್ತು ಬೇಳೆನ ಬೇರೆ ಬೇರೆಯಾಗಿ ಕೂಡ ಬೇಯಿಸ್ಕೋಬೋದು ಬೇರೆ ಬೇರೆಯಾಗಿ ಹುರ್ಕೊಂಡು ಈಗ ನಾನು ಬೆಲ್ಲದ ನೀರಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉರಿ ಆದಷ್ಟು ಸಣ್ಣದಿರಲಿ ಈಗ ಮಿಕ್ಸ್ ಆಗಿದೆ ಇದನ್ನು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಸಣ್ಣ ಉರಿನಲ್ಲಿ ಕುದಿಸ್ಕೋಬೇಕು ಮುತ್ಲಾ ಮುಚ್ಚಿ ಈಗ ನೋಡಿ ಚೆನ್ನಾಗಿ ಬ್ಲೆಂಡ್ ಆಗಿದೆ ಈಗ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಕೇಸರಿ ದಳನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಹದದಲ್ಲಿ ಇರಬೇಕು ಈಗ ಇದಕ್ಕೆ ಸುಮಾರು ಒಂದು ಕಾಲು ಕಪ್ನಷ್ಟು ಕೊಬ್ಬರಿ ತುರಿನ ಹಾಕ್ಕೋಬೇಕು ಇದು ನಾನು ಡೆಸಿಕೇಟೆಡ್ ಕೋಕೋನೆಟ್ನ ಹಾಕೋತಾ ಇದ್ದೀನಿ ನೀವು ನಾರ್ಮಲ್ ಆಗಿ ಒಣ ಕೊಬ್ಬರಿ ತುರಿನ ಕೂಡ ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ಸಂಪೂರ್ಣವಾಗಿ ಎಲ್ಲ ಹೊಂದ್ಕೊಂಡಿದೆ ಇದಕ್ಕೆ ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಏಲಕ್ಕಿ ಪುಡಿ ಬದಲಾಗಿ ಒಂದು ಚಿಟಿಕೆಯಷ್ಟು ಪಚ್ಚ ಕರ್ಪೂರ ಕೂಡ ಹಾಕ್ಕೋಬೋದು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈ ಹದದಲ್ಲಿ ಇರಬೇಕು ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ